ನೆಲದಕ್ಕಂಥ ಎಲ್ಲ ನಮ್ಮ ಕಪೋತ ಕಲಾಭಿಮಾನಿಗಳಿಗೆ, ನಮ್ಮ ಹೋಮರ್ ಲವರ್ಸ್ಗಳಿಗೆ, ಮೊದಲಿಗೆ ನಮ್ಮ ಸುವರ್ಣ ಮಹೋತ್ಸವದ KRPC ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾಕೆಂತ ಹೇಳಿದ್ರೆ,
ಈ ಸುವರ್ಣ ಮಹೋತ್ಸವ 50ನೇ ವರ್ಷದ ಗೋಲ್ಡನ್ ಜೂಬ್ಲಿ ಕಾರ್ಯಕ್ರಮ ಬಹಳ ಹೆಮ್ಮೆ ಪಡುವಂತಹ ಒಂದು ಕಾರ್ಯಕ್ರಮ. ಅದರಲ್ಲೂ ನಮ್ಮ ಭಾರತದ ಇತಿಹಾಸದಲ್ಲೇ 50ನೇ ವರ್ಷದ ಈ ಗೋಲ್ಡನ್ ಜೂಬ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾವೆಲ್ಲ ಧನ್ಯರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಷ್ಟು ಒಂದು ವೈಭವೀಕರಣದ ಈ ಒಂದು ಸಂಸ್ಥೆಗೆ ಮೊದಲಿಗೆ KRPC ಎಲ್ಲ ಕ್ಲಬ್ಸ್ ಹೆಸರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಯಾಕೆಂತ ಹೇಳಿದ್ರೆ 50ನೇ ವರ್ಷ ಅನ್ನೋದು ಈಸಿ ಮಾತಲ್ಲ, ಬಹಳ ಕಷ್ಟಕರವಾದಂಥ ಒಂದು ಮಾತುಗಳು. ಅದರಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಗಳಾಗಿ ಚೀಫ್ ಗೆಸ್ಟ್ ಆಗಿ ನಮ್ಮ ಮಿಸ್ಟರ್ ರೋಬೆರೋ ಫೌಂಡರ್ ಮೆಂಬರ್ಸು ಇದ್ದಾರೆ, ಅವರಿಗೆ ನಿಮ್ಮೆಲ್ಲರ ಅದ್ಧೂರಿಯಾದಂಥ ಒಂದು ಚಪ್ಪಾಳೆಯ ಸ್ವಾಗತದ ಮೂಲಕ ನಾವು ಬರಮಾಡಿಕೊಳ್ತಾ ಇದ್ದೀರಿ. ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಫೌಂಡರ್ ಮೆಂಬರ್ಸ್ ಇವರೆಲ್ಲ ಹಾಗೆ ನಮ್ಮ ಮತ್ತೊಬ್ಬರು ನಮ್ಮ ಹಿರಿಯರು ಆಗಿರುವಂಥ ನಮ್ಮ ರಾಮ್ ಪ್ರಸಾದ್ ರವರು ಸಹ ಈ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಹಲೋ 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 ನೋಡಿ, ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಆ ಕಾಣಿಕೆಯನ್ನ ನೋಡೋದೇ ಒಂದು ಚಂದ. ಹಾಗೆ ಇದು ಎಲ್ಲದಕ್ಕೆ ಸೂತ್ರಧಾರರಾಗಿ ನಮ್ಮ ಅಧ್ಯಕ್ಷರು ಆಗಿರುವಂಥ ಸುರೇಶ್ ಅವರು ಸಹ, ಅವ್ರಿಗೂ ಸಹ ಒಂದು ದೊಡ್ಡದಾದಂಥ ಒಂದು ಚಪ್ಪಾಳೆ ಮೂಲಕ ಅವ್ರಿಗೂ ಸ್ವಾಗತವನ್ನು ಬರಿಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಅವರು ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಸುರೇಶ್ ಅವರು ಅವರು ಸಹ ನಮ್ಮ ರಾಮ್ ಪ್ರಸಾದ್ ಅವರು ಒಂದು ಎರಡಲ್ಲ ಗೆರೆ ಬಾಸ್ ತಗೊಳ್ಳಿ, ನಮ್ಮ ಸಾದಾಗಳು ತಗೊಳ್ಳಿ, ಎಲ್ಲರದಲ್ಲೂ ಅವರು ಸಹ ನಮಗೆ ಸ್ಪಂದಿಸುವಂಥದ್ದು ರಾಮ್ ಪ್ರಸಾದ್ ಅವರು, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸೋಣ. ಇನ್ನೊಂದು ಬಹಳ ವಿಶೇಷವಾಗಿ ಏನೊಂದು ಖುಷಿ ಅಂತ ಹೇಳಿದ್ರೆ ನಮ್ಮ ಸುಬ್ರಹ್ಮಣ್ಯಂ ಸಾರು ಫೌಂಡರ್ ಮೆಂಬರು, ಅವ್ರಿಗೊಂದ್ಸಿ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಈಗಾಗಲೇ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಡೀ ಒಂದು ಕಾರ್ಯಕ್ರಮವನ್ನು ಕಳಿಸದಾಗಿ ಅವ್ರು ನಾವು ನೋಡುವಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಇದ್ದರೂ ಸಹ ಈ ಒಂದು 50ನೇ ವರ್ಷ ಕಾರ್ಯಕ್ರಮಕ್ಕೆ ಬರಬೇಕು, ಈ ಆ ಕಾರ್ಯಕ್ರಮವನ್ನು ಕಣ್ತುಂಬಿ ನೋಡ್ಕೊಳ್ಬೇಕು ಅಂತೇಳಿ ನಮ್ಮ ಸುಬ್ರಹ್ಮಣ್ಯಂ ಅವರು ಫೌಂಡರ್ ಮೆಂಬರು, ಅವ್ರಿಗೂ ಸಹ ಜೋರಾದ ಒಂದು ಚಪ್ಪಾಳೆ ಮೂಲಕ ಹಾಗೆ ಒಂದು ಕಿರುಕಾಣಿಕೆಯನ್ನು ಕೊಡೋ ಮೂಲಕ ನಾವು ಈ ಒಂದು ಚಿಕ್ಕ ಸನ್ಮಾನವನ್ನು ಸಹ ನಾವು ಮಾಡ್ತಾ ಇದ್ದೀರಿ. ಭಗವಂತ ಇವರಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗಾದಿಗಳು ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲೂ ಸಹ ಆರೋಗ್ಯ ಭಾಗ್ಯ ಅವರಿಗೆ ವೃದ್ಧಿಯಾಗಲಿ ಅಂತೇಳಿ ಎಲ್ಲರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀರಿ. ಜೋರಾದ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಯಾಕೆಂತಂದ್ರೆ ನಿಜವಾಗ್ಲೂ ಇವರೆಲ್ಲ ಫೌಂಡರ್ ಮೆಂಬರ್ಸು. ಯಾಕೆಂದ್ರೆ 1973 ಈ ಒಂದು ಈ ಕ್ಲಬ್ಬು ಸ್ಥಾಪನೆಯಾಗಿದ್ದು ಇವತ್ತು ಈ ಹೆಮ್ಮರವಾಗಿ ಬೆಳೆದಿದೆ. ಅದಕ್ಕೆ ಮೊದಲು ಚಕ್ರಗಳನ್ನು ಇಟ್ಟವರು ಅಂತ ಹೇಳಿದ್ರೆ ಇವರೆಲ್ಲ ತಪ್ಪಾಗಲಾರದು. ಯಾಕೆಂದ್ರೆ ಒಂದು ತೇರು ರೆಡಿ ಆಗಬೇಕು ಅಂತ ಹೇಳಿದ್ರೆ ಚಕ್ರಗಳು ಬೇಕು, ಆ ಚಕ್ರವು ಬೇಸು, ಅದಕ್ಕೆ ಪ್ರಭಾವಳಿ ಕಳಚುವಾಗಿ ಎಲ್ಲರೂ ಸಹ ಇವರು ದುಡ್ದಿದ್ದಾರೆ. ಇವರಿಗೆಲ್ರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳೋಣ. ಹಾಗೆ ಭಗವಂತ ಇವರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಸರ್. ಹಾಗೆ ನಮ್ಮ ಪಳನಿಯಪ್ಪನ್ ಚೆನ್ನೈ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಚೆನ್ನೈ ಪಳನಿಯಪ್ಪನ್ ಚೆನ್ನೈ ಪ್ರೆಸಿಡೆಂಟ್ ಅವರು. ಆಮೇಲೆ ನಮ್ಮ ಪಳನಿಯಪ್ಪನ್ ಅವರು ಒಂದು ವಿಚಾರ ಹೇಳಿದ್ರು. ಏನಂತ ಹೇಳಿದ್ರು ಅಂತಂದರೆ, ಸರ್ ಈಗ ನಮ್ಮ ಜೀವನನೂ ಇದೇ ರೀತಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಸಹ ನಮ್ಮ ಪಿಜನ್ ಯಾವ ರೀತಿ ನಾವು ಟ್ರೈನಿಂಗ್ ಮಾಡ್ತೀರಿ, ಎಲ್ಲೇ ಹೋಗ್ಲಿ ಫಾರಿನ್ಗೆ ಹೋಗ್ಲಿ ಅವರು ಪರವಾಗಿಲ್ಲ, ಆದರೆ
ಕೊನೆ ಗಳಿಗೆಯಲ್ಲಿ ವೃದ್ಧಾಪನದಲ್ಲಿ ನಮ್ಮ ಮನೆಗೆ ಬಂದು ಅವರು ಸೇವೆ ಮಾಡಬೇಕು ಮಕ್ಕಳನ್ನ ಅಂತ ಹೇಳಿ ಎಷ್ಟು ಒಂದು ಚಂದವಾಗಿ ಅವರು ಮಾತಾಡಿದ್ರು. ರಿಚರ್ಡ್ ಸಾರು ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಅವ್ರಿಗೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ನಾವು ರಿಚರ್ಡ್ ಸರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಆರ್ ಆರ್ ಪ್ರಸಾದ್ ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಅವರು ಸಹ ನಮ್ಮ ಚೆನ್ನೈಯಿಂದ ಬಂದಿದ್ದಾರೆ, ಅವ್ರಿಗೂ ಸಹ ನಾವು ವೇದಿಕೆ ಮೇಲೆ ಬರ್ಕೊಳ್ತಾ ಇದ್ದೀರಿ. ನಮ್ಮ ಚೆನ್ನೈಯಲ್ಲಷ್ಟೇ ಹಳೇ ಒಂದು ಶೋಕಿದಾರರು ಇವರು. ಇವರು ತಮ್ಮ ಏನೋ ಅಷ್ಟೇನು ಸುಮಾರು ಅಕ್ಕಿಗಳನ್ನೆಲ್ಲ ಇವರೆಲ್ಲ ಫೆಡರೇಷನ್ಸ್ ಎಲ್ಲ ಮಾಡಿ ಇವರೆಲ್ಲ ಅಕ್ಕಿಗಳನ್ನ ಬಿಟ್ಟಿರುವಂಥವ್ರು. ಹಾಗೆ ನಮ್ಮ ಆರ್ ಆರ್ ಪ್ರಸಾದ್ ಅವ್ರಿಗೂ ಸಹ ಜೋರಾಗಿ ಚಪ್ಪಾಳೆ ಹೊಡೋ ಮೂಲಕ ನಾವು ಅವ್ರಿಗೆನ ಬರಮಾಡಿಕೊಳ್ಳೋಣ. ನಮ್ಮ ಆರ್ ಆರ್ ಪ್ರಸಾದ್ ಅವರು ಅಷ್ಟೇ ಅನೇಕ ಚೆನ್ನೈಯಲ್ಲಿ ಇವರು ಇರುವಂಥವ್ರು. ಜೋರಾಗಿ ಚಪ್ಪಾಳೆ ಹೊಡೆದ್ರೇನು ಸಲ್ಲಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಹ ಅವರು ಚಿರ ಯುವಕನಂತೆ ನಮ್ಮ ಊರುಗಳಿಂದ ಬಂದು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮೆಲ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀರಿ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರು ನಮ್ಮ ಮನದಲ್ಲಿದ್ದೀರಾ ಅಂತ ಹೇಳ್ಕೊಳ್ತಾ ಇದ್ದೀರಿ. ಹಾಗೆ ಈಶ್ವರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಬನ್ನಿ ಸರ್, ಈಶ್ವರ್ ಅವ್ರಿಗೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಅವ್ರಿಗೂ ಸಹ ನಮ್ಮ ಸೀನಿಯರ್ ಅವರು ನೋಡಿ, ನಮ್ಮ ಈ ಒಂದು ವೃತ್ತಾಪದಲ್ಲೂ ಸಹ ನಾವು ಯಾರಿಗಿನ ಏನು ಕಡಿಮೆ ಇಲ್ಲ. ಪ್ರತಿಯೊಂದು ವಿಚಾರದಲ್ಲಿ ಸ್ಪಂದಿಸುವಂಥ ದೊಡ್ಡ ಹೃದಯ ಇರುವಂಥವ್ರು ನಮ್ಮ ಈಶ್ವರ್ರವರು. ಅವರ ಬಗ್ಗೆ ಮಾತಾಡೋಕೆ ಅವರು ಅಷ್ಟೇ ಎಷ್ಟೋ ರೇಸ್ಗಳನ್ನೆಲ್ಲ ಬಿಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಶೋಕಿಗಳನ್ನು ಬೆಳೆಸಿದ್ದಾರೆ, ಎಲ್ಲ ವಿಚಾರಗಳನ್ನು ಸ್ಪಂದಿಸಿದ್ದಾರೆ ನಮ್ಮ ಈಶ್ವರ್ರಾವ್ ಅವರು. ಅವ್ರಿಗೂ ಭಗವಂತ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗಗಳಿಗೆ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಈ ಒಂದು ಸಂಸ್ಥೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಕಾಣಿಕೆ ಇದೆ ಅಂತೇಳಿದ್ರೆ ಭಾಳ ಚೆನ್ನಾಗಿದೆ. ತಿರ್ಗಾ ಮತ್ತೆ ಭಾಳ ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ. ಒಂದ್ಸತಿ ಆಯೋಜಕರಿಗೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದ ಅಭಿನಂದನೆ ಸಲ್ಲಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಬ್ಯೂಟಿಫುಲ್ ಮೂಮೆಂಟು ಎಷ್ಟು ಚೆನ್ನಾಗಿದೆ ಅಂತೇಳಿದ್ರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಪದಗಳು ಕಡಿಮೆ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ರಿಚರ್ಡ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಸಹ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಅವ್ರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀರಿ. ರಿಚರ್ಡ್ ಓಕೆ. ಧನ್ಸಿಂಗ್ ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ನಮ್ಮ ರಿಚರ್ಡ್ಸ್ ಅವರು ಅಷ್ಟೇ ಎಲ್ಲರನ್ನ ಪ್ರೋತ್ಸಾಹಕರಾಗಿ ಎಲ್ಲರನ್ನ ಹೊರದುಂಬಿಸುತ್ತಾ ಎಲ್ಲರ ಮನೆ ಮಾತಾಗಿರುವಂತಹ ನಮ್ಮ ರಿಚರ್ಡ್ ಅವರು, ಅವರು ಸಹ ಭಗವಂತ ಇವರಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗಾದಿಗಳು ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ರಿಚರ್ಡ್ಸ್ ಅವ್ರಿಗೆ ಹೇಳ್ತಾ ಇದ್ದೀರಿ. ಅವರಿಗೆ ಎಷ್ಟು ಒಂದು ಚಂದದ ಆ ಒಂದು ಪಿಜನ್ಸ್ದು ನೋಡಿ ಆ ಒಂದು ಮೊಮೆಂಟೋ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ಆಗಿದೆ, ಅದು ಖುಷಿ ಆಗುತ್ತೆ ಸರ್, ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀರಿ ಸರ್ ನಿಮ್ಗೂನು. ಧನ್ಸಿಂಗ್ ಅವರು ಹಾಗೆ ಅವರು ಸಹ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಇವ್ರಿಗೂ ಸಹ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀರಿ. ಇವರು ಸಹ ಊರುಗಳಿಂದ ಬಂದು ನಮ್ಮ ಧನ್ಸಿಂಗ್ ಅವರು ಅಷ್ಟೇ ಯಾವತ್ತೂ ಸಹ ನಮ್ಮ ಜೊತೆಗೆ ಇದ್ಕೊಂಡು ಎಲ್ರಿಗೂ ಪ್ರೋತ್ಸಾಹಕರಾಗಿ ಎಲ್ಲರನ್ನ ಹುರಿದುಂಬಿಸುತ್ತಿರುವಂಥವ್ರು ಧನ್ಸಿಂಗ್ ಅವರು. ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಅವ್ರಿಗೂ ಒಂದು ನೆನಪಿನ ಕಾಣಿಕೆ ಕೊಟ್ಟು ನಾವು ಮಾಡ್ತಾ ಇದ್ದೀರಿ. ಹಾಗೆ ರಾಜೇಶ್ ಪಾಂಡಿಚೇರಿ ನೋಡಿ, ಎಲ್ಲ ದಿಗ್ಗಜರುಗಳು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ರೀ, ಎಲ್ಲ ಇಡೀ ಒಂದು ಭಾರತದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ನೋಯಿಲ್ ಕರ್ಣನ್ ಚೆನ್ನೈ, ಹಾಗೆ ಈ ಒಂದು ಪೇಟವನ್ನ ಧರಿಸಿ ಭಗವಂತ ಇವರಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀರಿ. ನೀವು ಸದಾ ಮಹಾರಾಜರ ಥರನೇ ನೀವು ಕಾಣಿ ಸರ್. ಈ ಮನೆಯಲ್ಲಿ ಫೋಟೋ ಒಂದು ಹಿಡಿದಿಕ್ಕೊಂಡು ಫಸ್ಟು ಮೇಡಮ್ಗೆ ಹೋಗಿ ತೋರಿಸಿ. ಯಾಕೆಂತ ಹೇಳಿದ್ರೆ ಭಾಳ ಖುಷಿ ಬೀಳ್ತಾರೆ, ಹೈ ಟು ವೆಯ್ಟ್ ಎಲ್ಲ ಭಾಳ ಚೆನ್ನಾಗಿದ್ದೀರಾ, ಒಳ್ಳೇದಾಗಲಿ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದ ಅಭಿನಂದಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀರಿ ಸರ್. ಹಾಗೆ ನೋಯಿಲ್ ಕನ್ನನ್ ಚೆನ್ನೈ, ಹಾಗೆ ನಮ್ಮ ನೋಯಿನ್ ಕನ್ನನ್ ಮುನಿರಾಜು ಕೋಲಾರ ಮುನಿರಾಜು, ನಮ್ಮ ಚಿನ್ನದ ಗಣಿಯಿಂದ ಬಂದಿರುವಂಥವ್ರು ಕೋಲಾರದ ಮುನಿರಾಜು. ಯಾಕೆಂದರೆ ಅದು ಚಿನ್ನದಂಥ ಮನಸ್ಸೇನೆ ಅವ್ರಿಗೇನೆ ನಮ್ಮ ಮುನಿರಾಜ್ ಅವ್ರಿಗೆ.
ಅವರು ಸಹ ಇವತ್ತೊಂದು ಬಂದಿದ್ದಾರೆ. ಇವರಿಗೆಲ್ಲ ಪೇಟೆಗಳನ್ನ ತೋರಿಸ್ತಾ ಇದ್ರೆ ನಮ್ಮ ಮೈಸೂರು ಸಂಸ್ಥಾನದ ಒಂದು ಬಿಂಬವನ್ನ ತೋರ್ತಾ ಇದೆ. ಎಷ್ಟು ಒಂದು ಚಂದವಾಗಿ ಕಾಣ್ತಾ ಇದ್ದಾರೆ. ಭಗವಂತ ಇವರುಗಳಿಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀರಿ. ಒಳ್ಳೇದಾಗ್ಲಿ ಸರ್ ಇವರಿಗೆಲ್ಲ. ಕೋಲಾರಿಂದ ಬಂದಿದ್ದಾರೆ, ಅವರು ಸಹ ನಮ್ಮ ಹಳೇ ಶೋಕಿದಾರರು, ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀರಿ. ಭಗವಂತ ಇವರಿಗೆ ಆ ಚಿನ್ನದ ಗಣಿಯಿಂದ ಬಂದಿರೋದು, ನಿಮ್ಮ ಮನೇಲಿ ಯಾವಾಗೂ ಚಿನ್ನ ತುಳುಕ್ತಾ ಇರಲಿ ಸರ್, ಆ ಅಕ್ಕಿಗಳಿಗೂ ಸಹ ಚಿನ್ನದಂಥ ಹೆಸರು ತಂದುಕೊಡ್ತಾ ಇರಲಿ ನಿಮ್ಮ ಮನೇಲಿ. ಇವತ್ತು ಸುವರ್ಣ ಮಹೋತ್ಸವ, ಇವತ್ತು ನೋಡಿ ಆ ಫೋಟೋಗಳು ನೋಡಿ, ನಮ್ಮ ಪ್ರೆಸಿಡೆಂಟ್ ಜೊತೆಗೆ ಎಷ್ಟು ಚೆನ್ನಾಗಿದ್ದಾರೆ. ಅದರಲ್ಲೂ ನೀವು ಪೇಟ ತರಿಸಿದ ಮೇಲಂತೂ ಒಳ್ಳೆ ಮಹಾರಾಜರ ಥರ ನೀವು ಕಾಣ್ತಾ ಇದ್ದೀರಾ. ಒಳ್ಳೇದಾಗಲಿ ಅಂತೇಳಿ KLRPC ಅವರು ನಿಜವಾಗ್ಲೂ ನಮ್ಮ ಪ್ರೆಸಿಡೆಂಟ್ ಅವ್ರ ಜೊತೆಗೆ ಆ ಫೋಟೋಗಳನ್ನು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಅದರಲ್ಲಿ ಒಂದು ಮೂಮೆಂಟು ಜೀವನದಲ್ಲಿ ಮನೇಲಿ ಇಟ್ಕೊಳ್ಳುವಂಥ ಮೂಮೆಂಟ್ಗಳನ್ನು ಕೊಟ್ಟಿದ್ದಾರೆ ನಮ್ಮ KSRPC ಅವರು. ನಿಜವಾಗ್ಲೂ ಖುಷಿ ಆಗುತ್ತೆ, ಒಳ್ಳೇದಾಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಸರ್. ರವಿ KRPS ಪ್ರೆಸಿಡೆಂಟ್ ಅವರು, ರವಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಅವರು ಸಹ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಎಲ್ಲರನ್ನ ಬೆಂಬಲಿಸುತ್ತಾ, ಎಲ್ಲರನ್ನ ಪ್ರೋತ್ಸಾಹಿಸುತ್ತಾ, ತನ್ನ ಒಡನಾಡಿಗಳೊಡನೆ ಅವರನ್ನೆಲ್ಲ ಬೆಂಬಲಿಸ್ತಾ ಇದ್ದಾರೆ ನಮ್ಮ ರವಿರವರು. ಅವ್ರಿಗೂ ಸಹ ನಾವು ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀರಿ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಒಬ್ಬೊಬ್ರು ನೊಂದಾಕಿ ಸರ್. ರವಿ HSPC ಡಾಕ್ಟರ್ ಶಾಕೇರ್ ನೋಮನ್ನು ಹೈದರಾಬಾದಿಂದ ಬಂದಿದ್ದಾರೆ ನಮ್ಮ HSPC. ಅವ್ರಿಗೂ ಒಂದ್ಸತಿ ಜೋರಾಗಿ, ಅವರ ವೃತ್ತಿಯಲ್ಲಿ ಡಾಕ್ಟ್ರು, ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಅವ್ರನ್ನೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀರಿ. ನಮ್ಮ ಡಾಕ್ಟರ್ ಶಾಕೀರ್ ನೋಮನ್ನು, ಅವ್ರಿಗೂ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ಅವರೆಲ್ಲ ಡಾಕ್ಟರ್ ಆಗಿ ಇವತ್ತೆಲ್ಲ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ. ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಬ್ಬರಿಗೂ ಎಲ್ರಿಗೂ ಪ್ರೋತ್ಸಾಹಕರಾಗಿ, ಇವರು ಎಲ್ಲ ನಿಮ್ಮ ಆ ಅಸನ್ಮುಖಿಯಾದಂಥ ಮುಖವನ್ನು ಎಲ್ರಿಗೂ ಸಹ ಬಿಂಬಿಸುವಂಥ ಮುಖವಾಗಲಿ, ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಳ್ತೀನಿ ಸರ್. ಎಡಿಸನ್ ಥಾಮಸ್, ಹಾಗೆ ನಮ್ಮ ಎಡಿಸನ್ ಥಾಮಸ್ BRPC ಪ್ರೆಸಿಡೆಂಟು ಎಡಿಸನ್ ಥಾಮಸ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಎಡಿಸನ್ ಥಾಮಸ್ BRPC ಪ್ರೆಸಿಡೆಂಟು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸರ್ ಕಳಶವಾಗಿ ನೀವು ರೂಪಗೊಂಡಿದ್ದೀರಾ. ನಿಜವಾಗ್ಲೂ ನಿಮಗೆ ಹೇಳಕ್ಕೆ ಪದಗಳು ಕಡಿಮೆ. ನಿಮ್ಮ ಒಂದು ಹೈಟು ವೆಯ್ಟ್ಗೆ ಆ ಪೇಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದಕ್ಕೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡೆದು ಅವ್ರಿಗೆ ಅವನ ಸಲ್ಲಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಎಲ್ಲ ಶೋಕ್ತಾರಿಗಳಿಗೆ ಎಲ್ರಿಗೂ ಸಹ ಅವರು ಮುಂಚೂಣಿಯಾಗಿ ನಿಂತು ಪ್ರೋತ್ಸಾಹಿಸುವಂಥವ್ರು. ಹಾಗೆ ಗೋಪಿರವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಎಲ್ರಿಗೂ ಸಹ ಈ ಒಂದು ರೇಸ್ನ ನಮ್ಮ ಕ್ಲಬ್ನ ಒಂದು ಹಾನರ್ ಆಗಿ ಈ ಒಂದು ಔಟ್ ಬುಕ್ಲೆಟ್ಗಳನ್ನು ಕೊಡ್ತಿದ್ದಾರೆ, ಖುಷಿ ಆಗುತ್ತೆ. ಪ್ರತಿಯೊಂದು ವಿಚಾರನೂ ಸಹ ಇದೆ. ನೋಡಿ ಎಷ್ಟು ನೀಟವಾಗಿ, ಎಷ್ಟು ಸ್ವಚ್ಛವಾಗಿ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಸುರೇಶ್ ರವರು, ಹಾಗೆ ಉಪಾಧ್ಯಕ್ಷರಾಗಿ ರಿಯಾಜ್ ರವರು ಕಿಟ್ಟಿ, ಹಾಗೆ ಸೆಕ್ರೆಟರಿಯಾಗಿ ಪುರುಷೋತ್ತಮ್ಮ ಹಳೆಯರಾಗಿ ಅರುಣ್ ಅವರು, ಹಾಗೆ ನಮ್ಮ ಟ್ರೆಷರರ್ ಆಗಿ ನಮ್ಮ ಖಜಾಂಚಿಗಳು ದೀಪು ರೆಡ್ಡಿ ಅವರು, ಇವರೆಲ್ಲರ ಪ್ರೋತ್ಸಾಹಕರಾಗಿ ಇಲ್ಲಿರುವಂತಹ ಎಲ್ಲ ಮೆಂಬರ್ಸ್ಗಳಿಗೊಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ 1973 ಸ್ಥಾಪಿತವಾದಂತಹ ಈ ಒಂದು ಸಂಸ್ಥೆ ಇವತ್ತು ಎಷ್ಟು ದೊಡ್ಡದಾಗಿ ಒಂದು ರಥದಲ್ಲಿ ಇದನ್ನು ಎಳ್ಕೊಂಡು ಬಂದು ಈ ಲೆವೆಲಲ್ಲಿ ತೊಗೊಂಡು ಬಂದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲ ಸಾಮಾನ್ಯದ ಮಾತಲ್ಲ. ಪ್ರತಿಯೊಬ್ಬರ ಹಂತದ ಒಂದೊಂದು ಕಾರ್ಯನೂ ನೀವೆಲ್ಲ ಮಾಡಿದಂಥ ಒಂದು ಘನಕಾರ್ಯಗಳಿಂದ ನೀವು ನಡೆಸಿದಂಥ ರೇಸು ಒಂದು ವಿಚಾರ ಆಗಿರ್ಬೋದು, ನಮ್ಮ ಫೆಡರೇಷನ್ ಜೊತೆಗಿರುವಂಥಾಗಿರ್ಬೋದು, ನಮ್ಮ ಚೆನ್ನೈ ಆಗಿರ್ಬೋದು, ಪಾಂಡಿಚೇರಿ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಇರುವಂಥ ಎಲ್ರಿಗೂ ಜೊತೆ ಕೂಡಿ ಎಲ್ಲರನ್ನ ಒಂದೇ ಎಂದು ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ 50ನೇ ವರ್ಷ ಮಾಡ್ತಿದ್ದಾರೆ. ಸುವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೆ ಈ ಒಂದು ವಿಚಾರಕ್ಕೆ ಭಾಳ ಖುಷಿ ಆಗುತ್ತೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಶ್ರೀನಿವಾಸ್ ಅಯ್ಯರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಅವರು ಹಿರಿಯರು, ಅವ್ರನ್ನೂ ಸಹ ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ.
ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಸುಮಾರು ಊರು ಊರುಗಳಿಂದ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದೀರಿ. ನಮ್ಮ ಶ್ರೀನಿವಾಸ ಅವರಿಗೂ ಸಹ ಭಗವಂತ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗಾದಿಗಳೆಲ್ಲ ಕೊಟ್ಟು ನಿಮ್ಮೆಲ್ಲರ ಒಂದು ಚಪ್ಪಾಳೆ ಒಂದು ಮುಗಿಲು ಮುಟ್ಟೋ ಥರ ಇರಲಿ, ನಿಮ್ಮ ಕರತಾಡಗಳು ಎಲ್ಲೆಲ್ಲೂ ಆ ಪರಿಸ್ಥಿತಿಯಲ್ಲಿ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇರ್ತೀನಿ ಸರ್. ಮಧು KRPS KRPA ಮಧುರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಮಧು everyone, and thank you so much for making this program a colorful one. Without you people, this wouldn't have become such successful one. I am so happy to see the crowd here, and I would request some of the people who we want to facilitate, who are not on the stage but still we want to do it. We can't call everyone on the stage, I'm extremely sorry about it, but still we want to honor you all. So as I call in your name, please come sit on the fancy chair and get garlanded and get facilitated by our members. Thank you. Suresh from KGF. ನಿಮ್ಮ ಜೋರಾದ ಚಪ್ಪಾಳೆ ಕ್ಲಾಪ್ಸ್ ಎಲ್ಲ ಜೋರಾಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀರಿ. ಆಂಧ್ರದಿಂದ ಬಂದಿದ್ದಾರೆ, ಅವ್ರಿಗೂ ಸಹ ನಾವು ಭಾಳ ಹೆಸರಿದೆ, ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀರಿ ಸರ್. Request Mr. Shankar, BRPS. KGF ಇಂದ ಬಂದಿದ್ದಾರೆ, ಇವ್ರಿಗೂ ಸಹ Mr. Shankar. Mr. Gladson. Mr. Gladson, please come on the stage. Mr. Shankar, BRPS. ಫಸ್ಟ್ ಓಪನ್ ಮಾಡಿರಿ, ಫಸ್ಟ್ ಓಪನ್ ಪಣ್ಣ, ಫಸ್ಟ್ ಅದು ಪೋಡು, ಅದಕ್ಕಪ್ಪ ಮಾಲೆ ಪೋಡು, ಅದು ಮಪ್ಪಿಡು. ಇಂದ ಬಂದಿದ್ದಾರೆ ನಮ್ಮ ವಿನೋದ್ ಅವರು, ಅವ್ರಿಗೂ ಒಂದ್ಸತಿ ಜೋರಾದ ಚಪ್ಪಾಳೆ ಮೂಲಕ ಅವರ ಅಭಿನಂದನೆ ಸಲ್ಲಿಸೋಣ.
I request Mr. Amar sir to come. Amar ಈಗಾಗಲೆ ನಮ್ಮ ಗಿರೆಬಾಜಿಯಲ್ಲಿ ಒಂದು ಹೊಸ ರೆಕಾರ್ಡ್ ಅನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ಅಮ್ಮರವರು. 50 ವರ್ಷಗಳ ಕಾಲ ತನ್ನ ಜೀವನದಲ್ಲಿ ಇಟ್ಕೊಂಡು ಇವತ್ತು ಹೋದ ವಾರನೇ ಹಕ್ಕಿಗಳನ್ನು ಬಿಟ್ಟಿದ್ರು. ಸುಮಾರು 13 ಗಂಟೆ 18 ನಿಮಿಷ ಆಯಿತು. ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಹಾಗೆ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ 5:30ಗೆ ಅಕ್ಕಿ ಬಿಟ್ಟಿದ್ದಾರೆ. ನೀವೆಲ್ಲ ಹೊರಗಡೆಯಿಂದ ಬಂದರೆ ಅವ್ರ ಸ್ನೇಹಿತರ ಇದ್ರೆ ಹೋಗಿ ಮನೆ ಮೇಲೆ ಅಕ್ಕಿ ನೋಡ್ಬೋದು. ಗಿರೆಬಾಜ್ ಅಕ್ಕಿ ಒಂದು ಆಡ್ತಾ ಇದೆ ಅವ್ರ ಮನೆ ಮೇಲೆ. ಡಾಕ್ಟರ್ ಸರವಣನ್ ಪ್ಲೀಸ್. ಅಮರ್ ಅವ್ರಿಗೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ. Amar sir is not only a Omar fan sir, he is also a White Eyes fan sir. His bird has flown 13 hours 18 minutes. That was the latest achievement what he has done. That's a record in Karnataka or Bangalore, I don't know, I'm not too sure, but that was done last week by Mr. Amar. Mr. Charles, Mr. Charles, I would request Mr. Rajendra sir to please come on the stage, please. ನಮ್ಮ ರಾಜೇಂದ್ರರವರು ಸಹ ವೈಟ್ ಐಸಲ್ಲೂ ಗಿರೆಬಾಜಲ್ಲೂ ಸಹ ಭಾಳ ಹೆಸರು. ಈ ಭಾಗದಲ್ಲೆಲ್ಲ ಭಾಳ ಹೆಸರು. ಅವ್ರಿಗೊಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಭಗವಂತ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗಾದಿಗಳು ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತೀರಿ ಸರ್. ಮಿಸ್ಟರ್ ಆರ್ಮುಗಮ್, Mr. Nagaraj, Kola President, Pat Kumar to come on the stage, please. Tambi from Kovai. ಚಪ್ಪಾಳೆ ಹೊಡೆದು ಅವ್ರಿಗೆ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಶ್ರೀಧರ್ಜಿ ಇವರು ಸಹ ಸಮಾಜ ಸೇವಕರು, ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಎಲ್ಲರನ್ನ ಒಂದುಗೂಡಿಸ್ಕೊಂಡು ಇವರು ನಮ್ಮ ಜೊತೆಗೆ ಹೋಗ್ತಾ ಇದ್ದಾರೆ. ಹಾಗೆ ಎಲ್ಲ ವಿಚಾರಗಳಲ್ಲಿ ಸ್ಪಂದಿಸುವಂತವರು ನಮ್ಮ ಶ್ರೀಧರ್ಜಿ ಅವರು. ಅವ್ರಿಗೊಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ.
ಭಗವಂತ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗಾದಿಗಳು ಕೊಟ್ಟು ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನು ಎಮ್ ಎಲ್ ಎ ಆಗಿ ನೋಡುವಂಥ ಅವಕಾಶ ನಮಗೆ ಸಿಕ್ಕಲಿ ಅಂತೇಳಿ ನಾವು ಕೇಳ್ಕೊಳ್ತೀರಿ. ನಿಮ್ಮ ಒಂದು ಸಮಾಜ ಸೇವೆ ಎಲ್ಲರ ಮನೆ ಮಾತಾಗಿದ್ದಾರೆ. ಯಾರು ಅಯ್ಯೋ ಅಂತ ಮನೆ ಹತ್ರ ಬಂದರೆ ಸ್ಪಂದಿಸುವಂಥ ದೊಡ್ಡ ಶ್ರೀಮಂತಿಗೆ ಹೃದಯ ಇರುವಂಥವ್ರು ನಮ್ಮ ಶ್ರೀಧರ್ಜಿಯವರು. ಆ ಥರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ನೀಡಿ ಕಳಶವಾಗಿ ಬಿಂಬಿತವಾಗಿದ್ದಾರೆ. ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀರಿ ಸರ್. ಪ್ರಕಾಶ್ ರಾಜ್ ಅವರು ಸಹ ಅನೇಕ ಸಮಾಜ ಸೇವಿಕೆಗಳಲ್ಲಿ ಎಲ್ಲರಿಗೂ ಸ್ಪಂದಿಸುವಂತ ಪ್ರಕಾಶ್ ರಾಜ್ ಅವರು, ಅವ್ರ ಹೆಸರಲ್ಲೇ ಇದೆ ಪ್ರಕಾಶ ಅಂತೇಳಿ. ಯಾವಾಗೂ ಪ್ರಕಾಶವಾಗಿ ಎಲ್ಲರನ್ನ ಬಿಂಬಿಸುವಾಗಿ ಇರ್ತಾರೆ ನಮ್ಮ ಪ್ರಕಾಶ್ ಅವರು. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ದೀಪವನ್ನ ಬೆಳಗಿ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಂಡ್ಬಿಡ್ತೀರಿ ಸರ್. ಬನ್ನಿ ಸರ್ ಪ್ಲೀಸ್. ಇದರ ಇತಿಹಾಸ, ಪಾರಿವಾಳ ರೇಸಿಂಗ್ ಕ್ರೀಡೆಯನ್ನು 1920 ಬೆಂಗಳೂರು ಹೋಮಿಂಗ್ ಸೊಸೈಟಿ ಕ್ಲಬ್ ಬೆಂಗಳೂರಲ್ಲಿ ನಡೆಸಲಾಯಿತು. ತದಾದ ನಂತರ ಅದು ಯಾರಿಗೂ ಕಾಣಿಸ್ಕೊಂಡಿಲ್ಲ. ಮತ್ತೆ ತಿರ್ಗಾ 1973 ನಾಲ್ಕು ಸದಸ್ಯರು ಪಿಲ್ಲರ್ ಆಗಿದ್ದಂಥವರು. ಸುಮಾರು 18 ಇದೊಂದು ಪ್ರಾರಂಭವಾಯಿತು. ತದನಂತರ ಮೈಸೂರು ಪಿಜನ್ ಕ್ಲಬ್ ಅಂತ ರಚಿಸಲಾಯಿತು. ಆಗಾಗಲೇ ಆ ಮೈಸೂರು ಸೊಸೈಟಿ ಇತ್ತು. ತದನಂತರ ಅದನ್ನು ಕರ್ನಾಟಕ ರೇಸಿಂಗ್ ಪಾರಿವಾಳ ಕ್ಲಬ್ ಅಂದರೆ ನಮ್ಮ KSRPC ಕ್ಲಬ್ ಆಗಿ ರಿಜಿಸ್ಟರ್ ಆಯಿತು. ತದನಂತರ ಈ ಸಮಯದಲ್ಲಿ ಪಾರಿವಾಳಗಳನ್ನು ಬಿಡಲು ಭಾಳ ಕಷ್ಟ ಆಗ್ತಾ ಇತ್ತು. ಉತ್ತರದಲ್ಲಿ ತಗೊಂಡೋಗ್ಬಿಡ್ತಾ ಇದ್ರು, ದಕ್ಷಿಣದಲ್ಲಿ ತಗೊಂಡೋಗ್ಬಿಡ್ತಾ ಇದ್ರು. ತದನಂತರ ಈ ಒಂದು ಸಂಸ್ಥೆಗೆ ಇನ್ನೂ ಅನೇಕ ಜನರು ಸೇರಿಕೊಂಡ್ರು. ಇದಾದ್ಮೇಲೆ ನಮ್ಮ ಅನೇಕ ಟ್ರಸ್ಟಿಗಳು ಇವರೆಲ್ಲ ಸೇರಿಕೊಂಡು ಇವತ್ತು ಬೆಳವಣಿಗೆ ಬೆಳೆಸಿದ್ದಾರೆ. ಇವತ್ತಿನ ದಿನ 150 ವರ್ಷದ ಗೋಲ್ಡನ್ ಜುಬ್ಲಿಯಲ್ಲಿ ಇವತ್ತೊಂದು ಆಡಿದೆ, ಭಾಳ ಖುಷಿಯಾಗುತ್ತೆ. ಈ ಒಂದು ಸೆಲೆಬ್ರೇಷನ್ಗೆ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸಬೇಕಾಗುತ್ತೆ. 50th ಇಯರ್ಸು ಈ ಸಂಸ್ಥೆಗೆ ದುಡಿದಂಥ ಎಲ್ಲ ಮಹನೀಯರಿಗೂ ಸಹ ಅನಿಸ್ತಾ ಇದ್ದೀರಿ. ಅದರಲ್ಲಿ ಸುರೇಶ್ ಅವರು ಸತತ 17 ವರ್ಷಗಳ ಕಾಲ ಪ್ರೆಸಿಡೆಂಟ್ ಆಗಿದ್ದಾರೆ. ಸುರೇಶ್ ಅವರು ಒಂದು ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಪ್ರೆಸಿಡೆಂಟ್ ಆಗಿ ಇರೋದೆಲ್ಲ ಈಸಿ ಇಲ್ಲ. ಇವತ್ತೊಂದು ಬುಕ್ಕನ್ನು ಒಂದು ಲಾಂಚ್ ಮಾಡ್ತಿದ್ದಾರೆ. ಆ ಒಂದು ಆ ಬುಕ್ಕು ಸಹ ಇವತ್ತು ವಿನ್ನಿಂಗ್ ರೇಸ್ ರೇಸರ್ದು ಇರುವಂಥದ್ದು. ಅವ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಪ್ರಕಾಶ್ ರಾಜು, ನಮ್ಮ ಶ್ರೀಧರನು, ಆಮೇಲೆ ನಮ್ಮ ಅನೇಕರು ಇವರೆಲ್ಲ ಸೇರಿಕೊಂಡಿದ್ದಾರೆ. ಸರ್ ನೀವು ಹೋಗಿ ಸರ್ ಪ್ಲೀಸ್. ನಮ್ಮ ಕೋಲಾರದಲ್ಲಿ ಇವರೆಲ್ಲ ಸೇರಿಕೊಂಡಿದ್ದಾರೆ. ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡೆದು ಈ ಒಂದು ಪುಸ್ತಕ ಸಮಾರಂಭದ ಬಿಡುಗಡೆಗೆ ಭಗವಂತ ಇವರಿಗೆ ಆರೋಗ್ಯ ಐಶ್ವರ್ಯ ಬಾರ್ದಾಡಿ ಇವರು ಎಲ್ಲರಿಗೂ ಸಹ ಎಲ್ಲರ ಮನೆಯಲ್ಲಿ ಅಕ್ಕಿಗಳನ್ನು ಆಡಲಿ, ರೇಸಿಂಗಲ್ಲಿ ಒಳ್ಳೆ ಹೆಸರು ಬಿಡಲಿ, ಇಡೀ ಪ್ರಪಂಚನೇ ನೋಡೋ ಥರ ಕರ್ನಾಟಕದವ್ರು ಆಗಲಿ ಅಂತೇಳಿ ಎಷ್ಟು ನೀಟಾಗಿ ಆಯೋಜನೆ ಮಾಡಿದ್ದಾರೆ ನೋಡಿ. ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಹೆಜ್ಜೆ ಹೆಜ್ಜೆ ಎಲ್ಲರೂ ಸಹ ಒಂದು ಕಾರ್ಯಕ್ರಮ ನಮ್ಮ ಸುರೇಶ್ ಆಗಲಿ ಅದು ವೈಸ್ ಪ್ರೆಸಿಡೆಂಟ್ ಅವರಾಗಲಿ ಎಲ್ಲರೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀರಿ. KRPC ಈ ಒಂದು 50th ಸುವರ್ಣ ಮಹೋತ್ಸವಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವರು ಕಟ್ಟಂತಹ ಒಂದು ಆ ತೇರು ಇವತ್ತು ಹೆಮ್ಮರವಾಗಿ ಇವತ್ತು ನೀವು ಇಟ್ಟಂತಹ ಪಕ್ಷಿಗಳನ್ನು ಆ ದೇವರ ಥರ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಇದ್ದೀರಿ. ನಮ್ಮ ಮನೇಲಿರುವಂಥ ಎಲ್ಲ ಬರ್ಡ್ಸ್ಗಳಿಗೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಅವ್ರದ್ದು ಅಭಿನಂದಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಬರ್ಡ್ಸಿಂದ ನಮಗೆ ಹೆಸರು, ಬರ್ಡ್ಸಿಂದ ಪಿಜನ್ಸಿಂದ ನಮಗೆ ಹೆಸರು ಬರುತ್ತೆ. ಆ ಥರ ಇರೋದು ಒಳ್ಳೊಳ್ಳೆ ಬರ್ಡ್ಸ್ಗಳು ಸಾಕ್ರಿ, ಎಲ್ಲೊಳ್ಳೆ ಬರ್ಡ್ಸ್ಗಳನ್ನ ಇಟ್ಕೊಂಡಿದ್ದೀರಾ. ಇವತ್ತೊಂದು ದಿವಸ ಆಕ್ಷನ್ನು ಸಹ ಇದೆ, ಎಲ್ಲ ಮನೆಗಳಿಂದ ಎರಡೆರಡು ಬರಡು ಇಂಡಿವಿಜುವಲ್ ಆಗಿ ತಂದು. ಆಮೇಲೆ ಇನ್ನೊಂದು ಖುಷಿ ಏನು ವಿಚಾರ ಅಂತ ಹೇಳಿದ್ರೆ ಇವತ್ತು ಬರುವಂಥ ಹಣವನ್ನು ಆಕ್ಷನ್ ಹಣವನ್ನು ಒಂದು ಅನಾಥಾಶ್ರಮಕ್ಕೆ ನೀಡುತ್ತೆ. ಜೋರಾಗಿ ಚಪ್ಪಾಳೆ ಹೊಡೆದು ಎಂಥ ಒಳ್ಳೆ ಕಾರ್ಯಕ್ರಮ ಅನಾಥಾಶ್ರಮಕ್ಕೆ ನೀಡಿರ್ತಾ ಇದ್ದಾರೆ. ಅದರಲ್ಲೂ ಎಜುಕೇಷನಲ್ ಕಡಿಮೆ ಇರುವಂಥವ್ರು ಅಂಥ ಮಕ್ಕಳಿಗೆ ಹೋಗುತ್ತೆ, ಬಡ ಮಕ್ಕಳಿಗೆ ಹೋಗ್ತಾ ಇದೆ. ಇದರಲ್ಲಿ ಆಕ್ಷನ್ ಆಗುವಂಥ ಬರಡು ಎಲ್ಲನೂ ಎಲ್ಲ ಒಳ್ಳೊಳ್ಳೆ ಬರ್ಡ್ಸ್ ಇರೋದು, ಸುಮಾರು ಹೈ ವೆಲಾಸಿಟಿಯಲ್ಲಿ ಹಾಗೇನೇ ಲಾಂಗ್ ಡಿಸ್ಟೆನ್ಸಲ್ಲಿ ಆಡಿರುವಂಥ ಬರ್ಡ್ಸ್ಗಳು ಇವೆಲ್ಲ. ಅಂಥ ಬರ್ಡ್ ಮಕ್ಕಳುಗಳನ್ನ ಆ ಬರ್ಡ್ಸ್ಗಳನ್ನೇ ಇಲ್ಲಿ ಹಾಕಿರೋದು, ಅದು ಆಕ್ಷನ್ ಆಗುತ್ತೆ. ನೀವು ಆಕ್ಷನ್ಗಳಲ್ಲಿ ಕೂಗ್ಬೋದು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸರ್. Mr. Kamal, please come. ಇದಾದಮೇಲೆ ಪ್ರೀ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ, ಬರ್ಡ್ಸ್ದು ಆಕ್ಷನ್ ಇರುತ್ತೆ.
ನೀವು ಒಳ್ಳೆ ಪ್ರೈಸ್ ಅನ್ನು ಕೊಡಿ, ಅದು ನೋಬಲ್ ಕಾಸ್ಟ್ಗೆ ನಿಜವಾಗ್ಲೂ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಮಿಸ್ಟರ್ ರಾಬಿನ್ಸನ್, ಬರ್ಡ್ಗೆ ಅದ್ರ ಡಿಸ್ಟೆನ್ಸ್ ಎಲ್ಲಿಂದ ಬಂದಿದೆ, ಅದ್ರ ಅಪ್ಪ ಅಮ್ಮ ಇದು ಫುಲ್ಲು ಬ್ರೀಡೇ ಇದೆ, ಸರ್ಟಿಫಿಕೇಟ್ಸ್ ಇದೆ ಆ ಬರ್ಡ್ಗಳಿಗೆ, ನೀವು ಒಳ್ಳೆ ಆಕ್ಷನ್ ಮಾಡ್ಬೋದು ಅಂತ ಕೇಳ್ಕೊಳ್ತೀರಿ. ಮಿಸ್ಟರ್ ಜಗದೀಶ್ ರಾಮೇಶ್ವರಂ ಪ್ರೆಸಿಡೆಂಟ್. ಮಿಸ್ಟರ್ ಗಜೇಂದ್ರ ಬಾಬು SPS ಕ್ಲಬ್. ಮಿಸ್ಟರ್ ರೂಫಸ್ RPC ರಾಮನಾಥಪುರಂ ಕ್ಲಬ್. ಮಿಸ್ಟರ್ ರೂಫಸ್, SR ಬ್ರದರ್ಸ್ ದಯವಿಟ್ಟು ಇಬ್ಬರು ಅಣ್ಣ ತಮ್ಮಂದರು ಜೋಡಿಯಾಗಿ ಬರಬೇಕು. ಯಾವಾಗ ಜೋಡಿ ಹಕ್ಕಿಂಗ್ಳಂಗೆ ಇರ್ತಾರೆ ಅವರು. ನಮ್ಮ ವಿಡಿಯೋ ಏನು ನಾವು ಇವತ್ತು ನೋಡ್ತಾ ಇದ್ದೀರಿ, ಈ ವಿಡಿಯೋಗಳನ್ನು ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಾರೆ SR ಬ್ರದರ್ಸ್. ಇವತ್ತು ಕಾರ್ಯಕ್ರಮ ಏನು ನಡೀತಾ ಇದೆ ಎಲ್ಲ ಸಹ ಇಡೀ ಆಲ್ ಓವರ್ ಇಂಡಿಯಾ, ಇಡೀ ಪ್ರಪಂಚ, ಆಲ್ ಓವರ್ ವರ್ಲ್ಡ್ ಓಡ್ತಾ ಇದೆ ಇದೆಲ್ಲ. ಇದು ನಮ್ಮ SR ಬ್ರದರ್ಸ್ ಬಂದಿದ್ದಾರೆ, ಸತ್ಯ ಹಾಗೂ ರಘುವರು. ಅವರು ಸಹ ಇವತ್ತು ವೈಟ್ ಐಸು ಅಂದರೆ ಗಿರೆ ಬಾಜು ಮನೆಯಲ್ಲಿ ಅಕ್ಕಿಗಳನ್ನು ಬಿಟ್ಟಿದ್ದಾರೆ, ಅವ್ರದ್ದು ಆಡ್ತಾ ಇದೆ. ಮಿಸ್ಟರ್ ರೂಫಸ್ ಸರ್ ನಡೀರಿ, ಬನ್ರಪ್ಪ ಬನ್ರಪ್ಪ ನಡೀರಿ ಸರ್ ನಡೀ. ಇನ್ನೊಂದು ಪಿಂಜೆ ಹೆಂಗಪ್ಪ ರವಿ ಅರುಣ್. ಹಾಗೆ SR ಬ್ರದರ್ಸ್ ಅವ್ರಿಗೂ ಸಹ ಒಂದು ಚಿಕ್ಕ ಸನ್ಮಾನ, ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದನೆ ಸಲ್ಲಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀರಿ. 100,000 ಚಿಲ್ಲರೆ ಇವತ್ತು ಅವರಿಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವತ್ತು ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಇವತ್ತು ತಾನೇ ಮೊನ್ನೆ ಯೂಟ್ಯೂಬ್ ಕಪ್ಪನ್ನು ನಡೆಸಿದ್ರು, ಭಾಳ ಚೆನ್ನಾಗಿತ್ತು. ಅದರಲ್ಲಿ 14 hours 10 minutes ಆಡಿದೆ ಯೂಟ್ಯೂಬ್ ಕಪ್ಗೆ. ಭಾಳ ಚೆನ್ನಾಗಿ ಆಯೋಜನೆ ಮಾಡಿದರು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀರಿ. ಮಿಸ್ಟರ್ ಇಲೋಂಗೋವನ್ ಫ್ರಮ್ UPS ಕ್ಲಬ್ ಚೆನ್ನೈ. ಮಿಸ್ಟರ್ ಇಲೋಂಗೋವನ್. ಮಿಸ್ಟರ್ ಬಾಲಮುರುಗನ್ ಫ್ರಮ್ CRHC ರಾಮನಾಥಪುರ. ಅವರು ಸಹ ವೈಟ್ ಐಸ್ ಫ್ಯಾನ್ಸಿಯರು. ಹಾಗೆ ನಮ್ಮ ಸುಮಾರು ಜನ ಬನ್ನಿ ಸರ್, ಮುರಳಿ ಸರ್ ಕೂತ್ಕೊಳ್ಳಿ, ಆಸ್ಟ್ರೇಲಿಯಿಂದ ಬಂದಿದ್ದಾರೆ. ಅವ್ರಿಗೂ ನಮ್ಮ ಸುರೇಶ್ ಅವರು, ನಮ್ಮ ಕಿಟ್ಟಿಯವರ ಆಹ್ವಾನದ ಮೇರೆಗೆ ಬಂದಿದ್ದಾರೆ. ಒಳ್ಳೇದು ಮಾಡಲಿ ಸರ್ ಇವರಿಗೆ. ನಮ್ಮ ರಿಕ್ವೆಸ್ಟ್ ಮಿಸ್ಟರ್ ಪ್ರಭು ಟು ಕಮ್ ಆನ್ ದ ಸ್ಟೇಜ್ ಪ್ಲೀಸ್. ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮ ನೋಡಲು ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ ಅವರು. ನೀವೇ ಡೈರೆಕ್ಟ್ ಆಗಿ ಬನ್ನಿ ಸರ್, ಯಾಕೆಂದ್ರೆ ಇಲ್ಲಿಂದ ಕಾಣಲ್ಲ ನಮಗೆ. ಗಿರಿಗೌಡ್ರು ಅವರು ಇದ್ದಾರೆ ಇಲ್ಲಿ ಮಂಡ್ಯ. ಗಿರಿಗೌಡ್ರೆ ಮಂಡ್ಯ ಗಿರಿಗೌಡ್ರು. ಗಿರಿಗೌಡ್ರೆ ಆಟಿನಗ ವಾಜಿತ್ ಉಮಾ ಮಾದೇವ್ ಅವರು ಎಲ್ಲ ಬಂದಿದ್ದಾರೆ, ಅವ್ರಿಗೂ ನಾವು ಸ್ವಾಗತ ಬಯಸ್ತೀರಿ. ನಮ್ಮ ಯಶವಂತಪುರದ ರಾಜು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತೀರಿ. ಆಮೇಲೆ ರಘು ನಾಗಸಂದ್ರ ಮಧು ಮಾರ್ಕೆಟು, ನಮ್ಮ ಇನ್ನೂ ಅನೇಕರು ಅವ್ರ ಜೊತೆಗೆಲ್ಲ ಬಂದಿದ್ದಾರೆ. ಆಮೇಲೆ ಇಲ್ಲೆಲ್ಲೋ ಬೆಂಗಳೂರು ಇಲ್ಲಿಂದ ಸುಮಾರು ಜನ ಇಲ್ಲಿದ್ದೀರಾ. ಅಬೋಡ ಅವರು ವಾಜಿದ್ರವರು ಸಹ ಅನೇಕ ಅಕ್ಕಿಗಳನ್ನು ಬಿಟ್ಟಿದ್ದಾರೆ, ಒಳ್ಳೊಳ್ಳೆ ಪ್ರೈಸ್ ತಗೊಂಡಿದ್ದಾರೆ ವೈಟ್ ಐಸಲ್ಲಿ. ಮಿಸ್ಟರ್ ಸೇಲಂ ಮುಕುಂದನ್ ಪ್ರೆಸಿಡೆಂಟ್.
Salem Club President Mr. Mukunthan. Madan from Madurai. Sir. Mr. Kitty Krishnamurthy, KRPC, Mr. Krishnamurthy. ಒಂದ್ಸತಿ ಜೋರಾಗಿ ಚಪ್ಪಳೆ ಹೊಡೆದು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ರಿ. ಗಿಟ್ಟಿಯವರು ಹೋಮರಲ್ಲಿ 1000 ಕಿಲೋಮೀಟರ್ ಎಲ್ಲ ಬಿಟ್ಟಿದ್ದಾರೆ. ಇಡೀ ನಮ್ಮ ಫೆಡರೇಷನಲ್ಲೂ ಅಷ್ಟೇ, ಇಡೀ ಕರ್ನಾಟಕಕ್ಕೆ ಫಸ್ಟ್ ಬಂದಿದ್ದಾರೆ, ಆಮೇಲೆ ಫೆಡರೇಷನಲ್ಲಿ 3rd ಪ್ಲೇಸ್ ತೊಗೊಂಡಿದ್ದಾರೆ, ಸುಮಾರು ಎಲ್ಲ ತೊಗೊಂಡಿದ್ದಾರೆ. ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀರಿ ಸರ್. ಹಾಗೆ ಎಲ್ಲರೂ ಸ್ಪಂದಿಸ್ತಾರೆ ನಮ್ಮ ಕಿಟ್ಟಿಯವರು, ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀರಿ ಸರ್. ಮಿಸ್ಟರ್ ಗೋಪಾಲ್ ಹಾಗೆ ನಮ್ಮ ದೇವನಹಳ್ಳಿಯಿಂದ ಅನೇಕರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸೋಣ. ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸು ಓಕೆ ಓಕೆ ಶೂರ್ ಸರ್. ಮಿಸ್ಟರ್ ರೊಬೋರೋ ವಿಲ್ ಇಸ್ ದ ಫೌಂಡರ್ ಮೆಂಬರ್ ಆಫ್ KRPC ಆ್ಯಂಡ್ ಇಲ್ ಹ್ಯಾವ್ ಅ ಫ್ಯೂ ವರ್ಡ್ಸ್ ಫಾರ್ ಅಸ್. ಥ್ಯಾಂಕ್ ಯು ಸುರೇಶ್ ಫಾರ್ ಕಾಲಿಂಗ್ ಮೀ. ಥ್ಯಾಂಕ್ ಯು ಆಲ್ KRPC ಮೆಂಬರ್ಸ್ ಆ್ಯಂಡ್ ಆಲ್ ಹೂ ಹವ್ ಗ್ಯಾದರ್ಡ್ ಇಯರ್. It's been a long journey, I think so, and I'm happy that they have completed the 50 years of celebration, and I wish the function all success. Thank you. Palani appan avaru eradu maatugalanna. Good afternoon friends, say good afternoon. Okay sir, this is a memorable function. So this is the 50th year function. So excellent, beautiful. So there is no word to say. Really, hats off to Suresh and his friends. They have done a good thing for the sports. So we started from Chennai. They expanded to Karnataka and Kerala, Andhra, Telangana. So everywhere the pigeon sports is in excellent condition. We try to celebrate the 50th year of South Indian pigeon sports. Everybody must join together and we are going to celebrate it, because we started in the year 1973 to 74 in Karnataka, in Tamil Nadu, Andhra and Telangana. Everybody must join together and we are going to celebrate the silver golden jubilee year for South India. This is my request. Thank you very much for giving a chance or giving a chance. Thank you. ಯಾಕೆಂದರೆ ನಮ್ಮ ಬಾಬು ವಿನ್ಸೆಂಟ್ ಅವರು ಸಹ ಎಲ್ಲರ ಪ್ರೋತ್ಸಾಹಕರಾಗಿ ಎಲ್ಲನ ಹುರಿದುಂಬಿಸುವಂಥವರು, ಅವ್ರಿಗೂ ಭಗವಂತ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗಗಳು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀರಿ ಸರ್. ಅಂತೇಳಿ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ಅವ್ರಿಗೆ ಆಶೀರ್ವಾದ ಇರಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇರ್ತೀರಿ ಸರ್. ಇವರು ಅಷ್ಟೇ ಎಲ್ಲರಿಗನ್ನ ಪ್ರೋತ್ಸಾಹಕರಾಗಿ ಎಷ್ಟೋ ಶೋಕಿದಾರಗಳಿಗೆ ಎಷ್ಟೋ ರೇಸ್ಗಳನ್ನು ಬಿಟ್ಟಂತವರು, ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀರಿ ಸರ್. ಐ ವುಡ್ ರಿಕ್ವೆಸ್ಟ್ ಮಿಸ್ಟರ್ ರಮಣ ಫ್ರಮ್ ಕಾಕಿನಾಡ ಟು ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಪ್ಲೀಸ್. ಧನ್ಯವಾದಗಳು. ಕಾಕಿನಾಡ ಇಂದ ವಿಜಯವಾಡ ಇಂದ ಬಂದಿದ್ದಾರೆ.
ಭಗವಂತ ಇವರಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗಗಳು ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀರಿ ಸರ್. ರಮಣ ಸರ್ ಫ್ರಮ್ ಕಾಕಿನಾಡ. ವಿಜಯವಾಡ 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 ರಮಣ್ಣ ವಿಜಯವಾಡದಿಂದ ಬಂದಿದ್ದಾರೆ. ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಈ ಒಂದು ಸಂಸ್ಥೆಯ ಎಲ್ರಿಗೂ ಸಹ ನಾವು ಒಂದು ಕೃತಜ್ಞತೆಗಳನ್ನು ಹೇಳಲೇಬೇಕು. ಎಷ್ಟು ಅಚ್ಚುಕಟ್ಟಾದಂತಹ ಒಂದು ಕಾರ್ಯಕ್ರಮ, ಎಷ್ಟು ರೂಪವಾಗಿ ಸಿದ್ಧವಾಗಿರುವಂತಹ ಕಾರ್ಯಕ್ರಮ. ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ. Other boys do, they stare at me while I crave you. Inaugurations.